ಹಿಮ್ಮಡಿ ನೋವು ಇದಕ್ಕೆ ಪರಿಹಾರವನ್ನು ಕುರಿತಾಗಿರತಕ್ಕಂತ ಮಾಹಿತಿ ನೋಡಿ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಈ ಸಮಸ್ಯೆ ಬರ್ತದೆ ಅವರು ಜಾಸ್ತಿ ನಿಲ್ಲದೇ ಇದ್ದರೂ ಕಡಿಮೆ ನಿಂತರೂ ಕೂಡ ಅವರಿಗೆ ನೋವು ಬರ್ತಾ ಇದೆ ಅಂದ್ರೆ ಅವರ ತೂಕ ಹೆಚ್ಚಿಗೆ ಇರ್ತದೆ ಒಂದು ಬಕೆಟ್ ನಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಬಿಸಿ ತಡಕೊಳ್ಳಕ್ಕೆ ಆಗುತ್ತೋ ಅಷ್ಟು ಬಿಸಿ ನೀರನ್ನು ತೆಗೆದುಕೊಳ್ಳಿ ಕಾಲನ್ನ ಇಟ್ಟು ಆರಾಮಾಗಿ ಕೂತ್ಕೊಳ್ಳಿ ಒಂದು 21 ದಿನ ಮಾಡಿದ್ರೆ ಸಾಕು ನಿಮ್ಮ ಹಿಮ್ಮಡಿ ನೋವು ಪಾದದ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ओम श्री गुरु बसव लिंगाय नमः ओम नमः शिवाय सर्वरिगू भक्तिय शरण शरणार्थी नानु निम्म योग गुरु वैद्यश्री चन्नबसवण्ण श्रीगंगा योग निसर्ग चिकित्सा हागू आयुर्वेद संशोधना केंद्र बेंगलूरु हुब्बळ्ळि मत्तु धारवाड तमेल्लरिगू आयुर्वेद टिप्स इन कन्नड यूट्यूब चानल्गे भक्तिय स्वागत आत्मीयरे ई दिनद संचिकेयल्लि ई हिम्मडि नोवु ಇದಕ್ಕೆ ಪರಿಹಾರವನ್ನ ಕುರಿತಾಗಿರತಕ್ಕಂತ ಮಾಹಿತಿ ನೋಡೋಣ ಬಹಳ ಜನರಿಗೆ ವಿಪರೀತವಾಗಿ ಪಾದ ಮತ್ತು ಹಿಮ್ಮಡಿ ನೋವು ಬರ್ತಾ ಇರ್ತದೆ ಇದನ್ನ ಸಂಪೂರ್ಣವಾಗಿ ಹೇಗೆ ಪರಿಹರಿಸಿಕೊಳ್ಳಬೇಕು ಹಾಗೇನೇ ಈ ಸಮಸ್ಯೆಗೆ ಕಾರಣಗಳೇನು ಅಂತಕಂತದನ್ನ ಸರಿಯಾಗಿ ತಿಳ್ಕೊಳ್ಳೋಣ ಹೆಚ್ಚಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣ ನಾವು ಹುಡುಕ್ತಾ ಹೋದ್ರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಈ ಸಮಸ್ಯೆ ಬರ್ತದೆ ಇನ್ನ ಜಾಸ್ತಿ ಹೊತ್ತು ಕಾಲನ್ನ ಕೆಳಗೆ ಹೀಗೆ ಜೋತು ಬಿಟ್ಟು ಕೆಲಸ ಮಾಡತಕ್ಕಂತದ್ದು ಅಂದ್ರೆ ಚೇರ್ ಮೇಲೆ ಕುಳಿತು ಕೆಲಸ ಮಾಡತಕ್ಕಂತದರಿಂದನೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಹೀಗೆ ಚೇರ್ ಮೇಲೆ ಕೂರೋದ್ರಿಂದ ಅಥವಾ ಹೆಚ್ಚಿಗೆ ನಿಲ್ಲೋದ್ರಿಂದ ಈ ಸಮಸ್ಯೆ ಬರ್ತದೆ ಇನ್ನು ಕೆಲವು ಜನರಿಗೆ ತುಂಬಾ ಜಾಸ್ತಿ ತೂಕ ಆಗಿ ಅವರು ಜಾಸ್ತಿ ನಿಲ್ಲದೇ ಇದ್ದರೂ ಕಡಿಮೆ ನಿಂತರೂ ಕೂಡ ಅವರಿಗೆ ನೋವು ಬರ್ತಾ ಇದೆ ಅಂದ್ರೆ ಅವರ ತೂಕ ಹೆಚ್ಚಿಗೆ ಇರ್ತದೆ ಓವರ್ ವೇಟ್ ನಿಂದ ನಾವು ಇಷ್ಟು ದಪ್ಪ ಆಗ್ತೇವೆ ಅಂತ ಗೊತ್ತಿದ್ರೆ ಆಂಕಲ್ ಜಾಯಿಂಟ್ ಅನ್ನ ಇಷ್ಟು ದಪ್ಪ ಕೊಡ್ತಿದ್ದ ದೇವರು ನಮಗೆ ಆದರೆ ನಾರ್ಮಲ್ ಆಗಿರತಕ್ಕಂತ ತೂಕಕ್ಕಿಂತ ನಾವು ಜಾಸ್ತಿ ಆದಾಗ ಇಷ್ಟೇ ಇಷ್ಟು ಆಂಕಲ್ ಜಾಯಿಂಟ್ ಹೆಂಗ್ ತಡಕೊಳ್ಳಕ್ಕೆ ಆಗ್ತದೆ ಅಲ್ಲಿ ಪ್ರೆಷರ್ ಉಂಟಾಗ್ತದೆ ನರಗಳಿಗೆ ತುಂಬಾ ತೊಂದರೆ ಉಂಟಾಗ್ತದೆ ನರಗಳಲ್ಲಿ ರಕ್ತ ಸಂಚಾರದ ಕೊರತೆ ಉಂಟಾಗ್ತದೆ ಅಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಟಿಶ್ಯೂಗಳು ಕಾರ್ಟಿಲೇಜ್ ಅಂಶ ಆಗಿರಬಹುದು ಅಲ್ಲಿ ಇರತಕ್ಕಂತ ಫ್ಲೂಯಿಡ್ ಅಂಶ ಆಗಿರಬಹುದು ಅದೆಲ್ಲ ಏನಾಗುತ್ತೆ ಡ್ರೈ ಆಗುತ್ತೆ ಅಪ್ಪಚ್ಚಿ ಆಗುತ್ತೆ ಹರಿತದೆ ಅಲ್ಲಿ ಸವಕಳಿ ಉಂಟಾಗ್ತದೆ ಅದರಿಂದಾಗಿ ವಿಪರೀತವಾಗಿ ಪೇನ್ ಬರ್ತದೆ ಓವರ್ ವೇಟ್ ಇರೋರು ಪರಿಹಾರವನ್ನ ಈ ಸಮಸ್ಯೆ ಕಾಣಬೇಕು ಅಂದ್ರೆ ಮೊದಲು ತೂಕವನ್ನ ಕಡಿಮೆ ಮಾಡ್ಕೊಳ್ಳಿ ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ ಏನು ಮಾಡಬೇಕು 21 ದಿನ ಬೇಯಿಸದೇ ಇರತಕ್ಕಂತ ಹಣ್ಣು ತರಕಾರಿ ಮತ್ತೆ ಸೊಪ್ಪುಗಳನ್ನು ತಿನ್ನಬೇಕು ಬೇಯಿಸದೇ ಇರತಕ್ಕಂತ ಆಹಾರ 21 ದಿನ ಬೇಯಿಸದೇ ಇರುವ ಆಹಾರ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಹೀಗೆ ಮಾಡಿದ್ರೆ ತೂಕ ತುಂಬಾ ಕಡಿಮೆ ಆಗ್ತಾ ಬರ್ತದೆ 21 ದಿನದಲ್ಲಿ 10 15 20 ಕೆಜಿ ಕಡಿಮೆ ಮಾಡ್ಕೊಂಡವರು ಇದ್ದಾರೆ ಇನ್ನ ಇದರ ಜೊತೆಗೆ ಅಲ್ಲಿ ತೆಳ್ಳಗಿದ್ರೂ ಕೂಡ ಕೆಲವೊಂದಿಷ್ಟು ಫಿಸಿಕಲ್ ಆ ಒಂದು ತೊಂದರೆಗಳಿಂದಾಗಿ ಹೆಚ್ಚಿಗೆ ನಿಂತು ಹೆಚ್ಚಿಗೆ ಕುಂತು ಈ ಒಂದು ಕಾಲು ನೋವು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಪರಿಹಾರ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ಬಕೆಟ್ ನಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಬಿಸಿ ತಡಕೊಳ್ಳಕ್ಕೆ ಆಗುತ್ತೋ ಅಷ್ಟು ಬಿಸಿ ನೀರನ್ನು ತೆಗೆದುಕೊಳ್ಳಿ ನಿಮ್ಮ ಕಾಲು ಎಷ್ಟು ಸಹಿಸಿಕೊಳ್ಳಕ್ಕೆ ಆಗ್ತದೆ ಅಷ್ಟು ಬಿಸಿ ನೀರು ಅದರಲ್ಲಿ ಒಂದು 50 ರಿಂದ 100 ಗ್ರಾಂನಷ್ಟು ಸೈಂಧವ ಲವಣವನ್ನು ಹಾಕಿ ಹೀಗೆ ಹಾಕಿ ಕಾಲನ್ನ ಇಟ್ಟು ಆರಾಮಾಗಿ ಕೂತ್ಕೊಳ್ಳಿ ಆರಾಮಾಗಿ ನೇರವಾಗಿ ಒಂದು ಚೇರಿನ ಮೇಲೆ ಕೂತ್ಕೊಳ್ಳಬೇಕು ಕಾಲನ್ನ ಆ ಬಕೆಟ್ ನಲ್ಲಿ ಇಟ್ಕೊಳ್ಳಬೇಕು ನಿಧಾನವಾಗಿ ಕಾಲನ್ನ ಮೂಮೆಂಟ್ ಮಾಡ್ತಾ ಇರಬೇಕು ಹೀಗೆ ಮುಂದೆ ಹಿಂದೆ ಮುಂದೆ ಹಿಂದೆ ಉಸಿರಾಟವನ್ನು ದೀರ್ಘವಾಗಿ ಮಾಡ್ತಾ ಇರಬೇಕು ಹೀಗೆ ಒಂದು 21 ದಿನ ಮಾಡಿದ್ರೆ ಸಾಕು ನಿಮ್ಮ ಹಿಮ್ಮಡಿ ನೋವು ಪಾದದ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ಅದಕ್ಕೊಂದು ಅಪ್ಲಿಕೇಶನ್ ಅನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಈಗ ರಾತ್ರಿ ಮಾಡಿ ಮಲಗೋ ಟೈಮ್ ಅಲ್ಲಿ ಒಂದು ಲೇಪನವನ್ನು ಮಾಡ್ಕೊಳ್ಳಿ ಯಾವ ಲೇಪನ ಅಂತ ಹೇಳಿದ್ರೆ ಹೊಂಗೆ ಮರದ ಬೀಜವನ್ನು ಪುಡಿ ಮಾಡ್ಕೊಳ್ಳಿ ಅದರಲ್ಲಿ ಪಚ್ಚಕರ್ಪೂರ ಸೇರಿಸ್ಕೊಳ್ಳಿ ಒಂದು 500 ಗ್ರಾಂ ಹೊಂಗೆ ಮರದ ಬೀಜದ ಪುಡಿಗೆ
ಒಂದು 300 ಗ್ರಾಂನಷ್ಟು ಪಚ್ಚಕರಪುರವನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಅದನ್ನ ಏನು ಮಾಡಿ ಅಂತ ಹೇಳಿದ್ರೆ ನೀಲಗಿರಿ ಎಣ್ಣೆಯ ಜೊತೆಗೆ 1 ಲೀಟರ್ ನೀಲಗಿರಿ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದನ್ನ ಏನು ಮಾಡಬೇಕು, ರಾತ್ರಿ ಹೊತ್ತು ಕಾಲಿಗೆ ಬೇಕಾದಷ್ಟು ಪೇಸ್ಟ್ ಅನ್ನು ತೆಗೆದು ಅದೆಲ್ಲ ಕಲಸಿ ಇಟ್ಕೊಂಡಿರ್ತಾರಲ್ಲ ಅದನ್ನು ತೆಗೆದು ಕಾಲಿಗೆ ಬೇಕಾದಷ್ಟು ತೆಗೆದು ಲೇಪನ ಮಾಡಬೇಕು. ಕಾಲಿಗೆ ಲೇಪನ ಮಾಡಿ ಕಾಲಿಗೆ ಒಂದು ತಿಳುವಾದ ಬಟ್ಟೆಯನ್ನು ಸುತ್ತಿ ಮಲ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ಮೇಲೆ ಲೇಪನ ಮಾಡಬೇಕು. ಈಗ ಲೇಪನ ಮಾಡಿ ತಿಳು ಬಟ್ಟೆಯನ್ನು ಸುತ್ತಿ ಜಾಸ್ತಿ ಒತ್ತಡಪೂರ್ವಕವಾಗಿ ಸುತ್ತಬಾರದು, ಹಗುರವಾಗಿ ಸುತ್ತಿ ಮಲ್ಕೋಬೇಕು. ಮತ್ತೆ ಪುನಃ ಬೆಳಗ್ಗೆ ತಕ್ಷಣ ಈ ಬಕೆಟ್ನಲ್ಲಿ ಕಾಲಿಟ್ಕೊಂಡು ಕೂರೋದು ಹೇಳಿದ್ನಲ್ವಾ, ಉಪ್ಪು ಮತ್ತು ಬಿಸಿ ನೀರಿನಲ್ಲಿ ಹಾಗೆ ಮಾಡಬೇಕು. ರಾತ್ರಿ ಒಂದು ಬಾರಿ, ಬೆಳಗ್ಗೆ ಒಂದು ಬಾರಿ ಹೀಗೆ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಹಿಮ್ಮಡಿ ನೋವು ಪಾದ ನೋವು ವಾಸಿ ಆಗ್ತದೆ. ಆತ್ಮೀಯರೇ, ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದು ಪೇಜ್ ಇದೆ, ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಎಂಥದೇ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಒಂದು ಒಳ್ಳೆಯ ವ್ಯವಸ್ಥೆಗೆ ನಾವು ಒಬ್ಬ ಒಳ್ಳೆಯ ಆಯುರ್ವೇದಿಕ್ ವೈದ್ಯರನ್ನ ಆಮೇಲೆ ಯೋಗ ಗುರುಗಳನ್ನು ನಾವು ಪರಿಚಯಿಸಿಕೊಂಡ್ರೆ, ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಾವು 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಎಲ್ಲ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.